ಮುಂದಿನ ಕಾರ್ಯಕ್ರಮ ಮೂರನೇ ತರಗತಿ ಮಕ್ಕಳಿಂದ ನಾಟಕ ಮೂರನೇ ತರಗತಿ ಮಕ್ಕಳೊಂದಿಗೆ ಆಹಾರ ಅನ್ನೋ ವಿಷಯದ ಬಗ್ಗೆ ತರಗತಿಯಲ್ಲಿ ಚರ್ಚೆ ಮಾಡುತ್ತಿದ್ದಾಗ ಮಕ್ಕಳಲ್ಲಿ ಎರಡು ಗುಂಪುಗಳಾಗಿ ಒಂದು ಗುಂಪು ಜಂಕ್ ಫುಡ್ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ ಇನ್ನೊಂದು ಗುಂಪು ಹೆಲ್ದಿ ಫುಡ್ ಸರಿ ಅಂತ ಚರ್ಚೆ ಮಾಡುತ್ತಿದ್ರು ಈ ಚರ್ಚೆಯ ಕೆಲವು ಸಂವಾದಗಳನ್ನು ಮಂಜುಳಕ್ಕ ದಾಖಲಿಸಿಕೊಂಡು ಅದನ್ನು ಒಂದು ನಾಟಕ ರೂಪಕ್ಕೆ ತಂದ್ರು ನಾಟಕ ಆದಮೇಲೆ ನಿರ್ದೇಶಕರು ಬೇಕು ಸೋ ನಮ್ಮ ಶಾಲೆಯ ನಾಟಕದ ಶಿಕ್ಷಕರಾದ ಯತೀಶ್ ಕೊಳ್ಳೇಗಾಲ ಅವರ ಜೊತೆ ಮಾತಾಡಿ ಮಕ್ಕಳಿಗೆ ಒಂದು ನಾಟಕನ ತಯಾರಿ ಮಾಡಿದರೆ ಈಗ ನಿಮ್ಮ ಮುಂದೆ ನಾಟಕ ಹೆಲ್ದಿ ಫುಡ್ ವರ್ಸಸ್ ಜಂಕ್ ಫುಡ್ ಅಭಿನಯಿಸುತ್ತಿರುವ ಮಕ್ಕಳು ಮೂರನೇ ತರಗತಿಯ ಮಕ್ಕಳು ಹಾಗೆ
ಹೌದು ಸ್ವಾಮಿ, ಗೋಬಿ ಮಸಾಲೆ ಪಾನಿಪುರಿ ಎಲ್ಲಾನು ಜನ ಸಾಲ್ಗಟ್ಕೊಂಡು ಎಷ್ಟೊತ್ತಾದ್ರೂ ಕಾಯ್ಕೊಂಡು ಕುಟುಂಬ ಸಮೇತವಾಗಿ ಚಪ್ಪರ್ಸ್ಕೊಂಡು ತಿಂತಾರೆ. ಆದ್ರೆ ಅದರಲ್ಲಿ ರುಚಿಗಾಗಿ ಅಜಿನೋಮೋಟೋ ಅಂತ ಒಂದು ಕೆಮಿಕಲ್ ಹಾಕಿರ್ತಾರೆ. ಕಣ್ಣಿಗೆ ಚೆನ್ನಾಗಿ ಕಾಣಲಿ ಅಂತ ಬಣ್ಣ ಬಣ್ಣದ ಪೌಡರ್ ಹಾಕಿರ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೇದಲ್ವೇ ಅಲ್ಲ? ಅಯ್ಯೋ ಅದು ಬಿಡಿ, ಪಿಜ್ಜಾ ಬರ್ಗರ್ ಶಾಪ್ಗಳು ಎಲ್ಲಾ ಊರಲ್ಲೂ ಶುರು ಆಗಿದೆ ಅಲ್ಲ. ಅಲ್ಲದೆ ಹೆಚ್ಚಿನ ಪೇರೆಂಟ್ಸ್ ಕೆಲಸಕ್ಕೂ ಹೋಗ್ತಾರೆ, ತುಂಬಾ ಬಿಸಿನೂ ಇರ್ತಾರೆ. ಒಟ್ಟಿಗೆ ಕೂತು ಮನೆಯಲ್ಲಿ ತಿನ್ನೋಕೆ ಅಡುಗೆ ಮಾಡೋಕೆ ಟೈಮೇ ಇರಲ್ಲ. ಅಂತ ಹೊತ್ತಲ್ಲಿ ಮನೆಯಲ್ಲ ಕೂತು ಸಮಯ ಕಳೆಯೋಕೆ ಪಿಜ್ಜಾ ಅಂತ ಒಳ್ಳೆ ಜಾಗ. ಪಿಜ್ಜಾ ಬರ್ಗರ್ ತಿಂದ್ರೆ ಹೊಟ್ಟೆನೂ ತುಂಬುತ್ತೆ, ಮನೆಯವ್ರ ಮಾತು ಮುಗಿಯುತ್ತೆ, ಅಂಗಡಿಯವ್ರಿಗೆ ವ್ಯಾಪಾರನೂ ಆಗುತ್ತೆ. ಅಂಗಡಿಯವ್ರಿಗೆ ವ್ಯಾಪಾರ ಆಗುತ್ತೆ ನಿಜ, ಅವ್ರಿಗೆ ಒಳ್ಳೆ ಕಾಸು ಬರುತ್ತೆ. ಆದ್ರೆ ನೀವು ತಿಂದ ಮೈದಾ ಹಿಟ್ಟು ಸಕ್ಕರೆ ಅಂಶಗಳೆಲ್ಲ ರಾಸಾಯನಿಕಗಳು, ನಿಮ್ಮ ದೇಹದ ಆರೋಗ್ಯವನ್ನು ಕೆಡಿಸುತ್ತೆ. ಹಂಗೆ ಪಕ್ಕದಲ್ಲಿರೋ ಆಸ್ಪತ್ರೆಗೂ ಒಳ್ಳೆ ವ್ಯಾಪಾರ ಆಗುತ್ತೆ. ಹೊರಗಡೆ ಪ್ರವಾಸ ಹೋಗುವಾಗ ಹಸಿವಿ ನೀಗಿಸಲು ಕ್ರೀಮ್ ಬಿಸ್ಕತ್ತು, ಬ್ರೆಡ್, ಚಾಕ್ಲೇಟ್, ಚಿಪ್ಸ್, ಕುರ್ಕುರೆ ಎಷ್ಟು ಸಹಾಯ ಮಾಡುತ್ತೆ ಗೊತ್ತಾ? ಆರಾಮಾಗಿ ಸಣ್ಣ ಬ್ಯಾಗಲ್ಲೂ ತೋರಿಸಿಕೊಂಡು ಆರಾಮಾಗಿ ಬೇಜಾರಾದಾಗೆಲ್ಲ ಬಾಯಾಡಿಸಿಕೊಂಡು ಹೋಗಬಹುದು. ಜ್ಯೂಸ್ ಬಾಟಲ್ ಇದ್ದರಂತೂ ನೀರೇ ಬೇಕಾಗಲ್ಲ. ರೇ ಸ್ವಾಮಿ, ಹೊಟ್ಟೆ ತುಂಬುತ್ತೆ ನಿಜ, ಆದರೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ಕೊಡೋದಿಲ್ಲ. ಅವು ಯಾವಾಗಿಲ್ಲೋ ಪದೇ ಪದೇ ಕಾಯಿಸಿದ ಚಿಪ್ಸ್ ಮಾಡಿರ್ತಾರೆ, ಹಾಗೆ ಕುರ್ಕುರೆಯಲ್ಲಿ ಪ್ಲಾಸ್ಟಿಕ್ ಅಂಶನೇ ಇರುತ್ತೆ. ಹುಷಾರ್, ಹೊಟ್ಟೆ ಪ್ಲಾಸ್ಟಿಕ್ ಬಕೆಟ್ ಆಗ್ಬಿಡ್ತು. ಇವತ್ತು ಎಲ್ಲಾ ಫಂಕ್ಷನ್ಗಳಲ್ಲೂ ಹೌದಪ್ಪ ಹೌದು, ಈಗಂತೂ ಎಲ್ಲಾ ಫಂಕ್ಷನ್ ಗಳಲ್ಲೂ ಇದನ್ನೇ ತಿಂತಾರೆ, ಮುಖಕ್ಕೂ ಮೆತ್ಕೋತಾರೆ. ಆದ್ರೆ ಮುಖದ ಮೇಲಿರೋ ಆ ಜಿಡ್ಡನ್ ತೆಗೆಯಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಲ್ಲ? ಅಂದ್ರೆ ಆ ಜಿಡ್ಡು ಹೊಟ್ಟೆಲು ಕಟ್ಟುತ್ತೆ ಅಂತ ಆಯ್ತಲ್ಲ, ಇದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಲ್ವಾ? ಆಗದೆ ಇಂತ ಖಂಡಿತ ಕೊಬ್ಬು ಬರುತ್ತೆ. ಅದಕ್ಕೆ ಹಾಲು ಬೇಳೆಕಾಳುಗಳನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸಬೇಕು, ಪ್ರೋಟೀನ್ ಹೆಚ್ಚಾಗುತ್ತೆ, ದೇಹದ ಬೆಳವಣಿಗೆಗೂ ಸಹಾಯ ಆಗುತ್ತೆ. ಮಾಡುತ್ತೆ ಮಾಡುತ್ತೆ, ಕಾಳು ಹೆಚ್ಚು ತಿಂದು ಹೊಟ್ಟೆ ಉಬ್ರ ಬಂದು ಗ್ಯಾಸ್ ಹದ ಹೂಸು ಆಚೆ ಬರುತ್ತೆ ಅಷ್ಟೇ. ದೇಹಕ್ಕೆ ವಿಟಮಿನ್ ಒದಗಿಸೋದು ಹಣ್ಣು ತರಕಾರಿ ಸೊಪ್ಪುಗಳು, ಇವುಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು, ದೇಹ ಆರೋಗ್ಯವಾಗಿರುತ್ತೆ. ಅಯ್ಯೋ ಮಾರೈತಿ, ನೀನ್ ಹೇಳೋ ತರಕಾರಿ ಸೊಪ್ಪುಗಳಿಗೂ ಕೆಮಿಕಲ್ ಹಾಕಿ ಬೆಳೆಸ್ತಾರಲ್ಲ, ಹಣ್ಣುಗಳಿಗೆ ಇಂಜೆಕ್ಷನ್ ಕೊಟ್ಟು ಬಣ್ಣ ಬರೆಸ್ತಾರಲ್ಲ, ಕೃತಕವಾಗಿ ಹಣ್ಣು ಮಾಡ್ತಾರಲ್ಲ, ಜಂಕ್ ಫುಡ್ ಅನ್ನು ಪ್ರತಿನಿತ್ಯ ತಿನ್ನುತ್ತಿದ್ದರೆ ದೇಹದಲ್ಲಿ ಕೊಬ್ಬು ಜಾಸ್ತಿಯಾಗಿ ಕರುಳಿಗೆ ಸಂಬಂಧಿಸಿದ ಕಾಯಿಲೆ, ಹೃದಯ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆ. ಜಂಕ್ ಫುಡ್ ಅಂದರೆ ನಾವು ತಿನ್ನುವ ಆಹಾರ ಮತ್ತು ಪಾನೀಯಗಳಲ್ಲಿ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಇಲ್ಲದೆ ಬಾಯಿ ರುಚಿ ಮಾತ್ರ ಕೊಡುತ್ತದೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ. ಹಣ್ಣು ಸೊಪ್ಪು ತರಕಾರಿ ಬೇಳೆಕಾಳು ಹಾಲು ಇವು ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತವೆ. ದೇಹ ಬೆಳೆಯಲು ಆರೋಗ್ಯವಾಗಿ ಇರಲು ಸಹಾಯ ಮಾಡುತ್ತದೆ. ಸಮತೋಲನ
ನಾಟಕ ತುಂಬ ಚೆನ್ನಾಗಿತ್ತು ನಾವೆಲ್ಲ ಈಗ ಯೋಚನೆ ಮಾಡಬೇಕು ಜಂಕ್ ಫುಡ್ ತಿನ್ನೋಕ್ಕಿಂತ ಮುಂಚೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಮೂರನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು ನಮ್ಮ ಶಾಲೆದು ಒಂದು ವಿಶೇಷತೆ ಇದೆ ನೀವು ಇದುವರೆಗೂ ನೋಡಿದ್ರಿ ಹಾಡು ನೃತ್ಯ ನಾಟಕ ನಾವಿಲ್ಲಿ ರೆಕಾರ್ಡೆಡ್ ಮ್ಯೂಸಿಕ್ನ ಬಳಸೋದಿಲ್ಲ ಮಕ್ಕಳೇ ವಾದ್ಯಗಳನ್ನ ಸಂಗೀತ ವಾದ್ಯಗಳನ್ನ ನುಡಿಸ್ತಾರೆ ಶಿಕ್ಷಕರೇ ಹಾಡ್ತಾರೆ ಸೊ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು ಸೊ ಈ ನಾಟಕದ ನಿರ್ದೇಶನ ಮಾಡಿದ್ದು ಯತೀಶ್ ಕೊಳ್ಳೇಗಾಲರವರು ಅವರಿಗೆ ಧನ್ಯವಾದಗಳು ಮತ್ತು ಈ ನಾಟಕಕ್ಕೆ ಸಂಗೀತ ಸಹಕಾರ ನೀಡಿದ್ದು ಪಾಣಿನಿ ದೇರಾಜೇರವರು ಮತ್ತು ಕೀಬೋರ್ಡ್ ಸಾಥ್ ನೀಡಿದ್ದು ಅಭಿನಂದನ್ ಅವರಿಗೂ ಕೂಡ ಧನ್ಯವಾದಗಳು ಅಭಿನಯಿಸಿದ ಮೂರನೇ ತರಗತಿ ಮಕ್ಕಳಿಗೂ ಧನ್ಯವಾದಗಳು ಈ ಮಕ್ಕಳಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಉಪನಿರ್ದೇಶಕರಾದ ಶ್ರೀ ರಾಮಚಂದ್ರ ರಾಜ ಅರಸ್ ಅವ್ರನ್ನ ಕೇಳ್ಕೊತೀನಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ